ತುಂಬಾ ಅಟ್ರಾಕ್ಟ್ ಮಾಡ್ತಿರೋದು ಇವ್ರ ಶರ್ಟು ಮತ್ತೆ ಇವ್ರ ಕನ್ನಡಕ. ಆ ಸ್ಟೈಲ್ ನೋಡಿ ಅದೇನ್ ಸಕ್ಕತ್ತಾಗಿದೆ. ಎಲ್ರಿಗೂ ನಮಸ್ಕಾರ. ಇದು ಅದೇ ಅನ್ಕೊಂತಾ ಇರ್ತೀರ, ಈ ಕತ್ತಲೆ ಏನು ಕನ್ನಡಕ ಹಾಕೊಂಡು ಬಂದಿದ್ದೇನೆ ಅಂತ. ಪಾತ್ರ ಹಂಗೆ ಕೊಟ್ಟಿದ್ದಾರೆ, ಹೆಡ್ ಬುಕ್ಸಲ್ಲಿ ಸ್ಯಾಮ್ಸನ್ ಪಾತ್ರ ಮಾಡ್ತಾ ಇದ್ದೀನಿ. ಮಾನ್ಸೂನ್ ರಾಗ ಅಂದರೆ ಒಂದು ಟ್ರೀಟ್. ಒಂದೊಂದು ವಿಷುವಲ್ಸ್ ನೋಡ್ತಾ ಇದ್ರೆ ಒಂದು 10 ಸತಿ ನೋಡ್ಬೋದೇನೋ ಸಿನಿಮಾ ಅನಿಸ್ತಾ ಇದೆ. ಎಸ್ಪೆಷಲಿ ಇವ್ರದ್ದು ಅಚ್ಯುತ್ ಸರ್ ಅವ್ರದ್ದು ಹಾಡಲ್ಲಿ ಇಟ್ಸ್ ಲೈಕ್ ಎ ವರ್ಲ್ಡ್ ಕ್ಲಾಸ್ ವಿಷುವಲ್ಸ್, ತುಂಬ ಚೆನ್ನಾಗಿ ಬಂದಿದೆ. ಎಲ್ಲರೂ ದಯವಿಟ್ಟು ಮಾನ್ಸೂನ್ ರಾಗನ ಒಂದು ದೊಡ್ಡ ಹಿಟ್ ಮಾಡೋಣ, ಎಲ್ಲರೂ ಸಹಕರಿಸಿ. ರಚಿತಾರಾಮ್ ಅವ್ರಿಗೆ ಆಲ್ ದಿ ಬೆಸ್ಟ್, ನನ್ನ ದಾಲಿ ಧನಂಜಯ ಅವ್ರಿಗೆ ಆಲ್ ದಿ ಬೆಸ್ಟ್. ಮತ್ತು ನಾನು ಫಸ್ಟ್ ಟೈಮ್ ನಾನು ಸುಹಾಸಿನಿ ಮೇಡಮ್ನ ಇಷ್ಟು ಹತ್ತಿರದಿಂದ ನೋಡ್ತಾ ಇರೋದು. ವಿ ಆರ್ ಆಲ್ ವೆರಿ ಬಿಗ್ ಫ್ಯಾನ್ ಆಫ್ ಯುವರ್ಸ್ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಗಿವಿಂಗ್ ದಿಸ್ ಆಪರ್ಚುನಿಟಿ. ಆ್ಯಂಡ್ ವಿಜಯಣ್ಣ ನಮಸ್ಕಾರ. ನಾನು ಫಸ್ಟು ಸಿನಿಮಾ ಕ್ಯಾಮ್ರಾ ಮುಂದೆ ನಿಂತಿದ್ದು ದುನಿಯಾ ಸಿನಿಮಾದಲ್ಲಿ. ಆವಾಗ ಸಿನಿಮಾ ಇಂಡಸ್ಟ್ರಿ ಗೊತ್ತಿರಲಿಲ್ಲ, ಏನು ಹಿಂಗೆ ಮಾಡ್ತಾ ಇದ್ದಾರೆ, ಯಾರು ಕೇರೆ ಮಾಡಲ್ವಲ್ಲ ಅಂತ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಓಡೋಗ್ಬಿಟ್ಟಿದೆ. ಆ ಪಾತ್ರ ತಿರ್ಗಿ ಮಾಡಲಿ ಅದರಲ್ಲಿ ಇರಲಿಲ್ಲ ಆ ಪಾತ್ರ. ಆಮೇಲೆ ಆಮೇಲೆ ಜಂಗ್ಲಿಲಿ ವಿಜಯಣ್ಣನ ಜೊತೆ ಒಂದು ಸತಿ ಭೇಟಿಯಾಗಿ ಅಲ್ಲೊಂದು ಪಾತ್ರ ಮಾಡಿದೆ. ಫಸ್ಟ್ ಟೈಮ್ ಮೀಡಿಯಾ ಮುಂದೆ ನಿಲ್ಲಿಸಿದೆ ವಿಜಿ ಸರ್ ನನ್ನ. ನನ್ನೇ ಇಂಟರ್ವ್ಯೂ ಮಾಡ್ತೀರಾ, ನೋಡ್ರಿ ಇವ್ನು ಎಷ್ಟು ಎಂಥ ಒಳ್ಳೆ ಪಾತ್ರ ಮಾಡಿದ್ದಾನೆ, ಬನ್ನಿ ಇವ್ನು ಇಂಟರ್ವ್ಯೂ ಮಾಡ್ರಿ ಅಂತ ಹಿಂಗೆ ಕರ್ಕೊಂಡೋಗಿ ಮುತ್ತಿಟ್ಟು ನಿಲ್ಲಿಸಿ. ಸೊ ವಿಜಯ್ ಅವ್ರು ನಮಗೆ ತುಂಬ ಹೊಸಬರಿಗೆ ಎನ್ಕರೇಜ್ ಮಾಡೋದ್ರಲ್ಲಿ ಈಸ್ ಲೈಕ್ ಬಿಗ್ ಬಿಗ್ ಹ್ಯಾಂಡ್ ಅನ್ನೋರ್ ಇಂಡಸ್ಟ್ರಿ. ನಿಮ್ಮ ಪ್ರೋತ್ಸಾಹ ಯಾವಾಗಲೂ ಹೊಸಬರಿಗೆ ಈ ರೀತಿನೇ ಇದಿರಲಿ. ಯಾಕಂದರೆ ಸಲಗಾದಲ್ಲೂ ಇತ್ತೀಚೆಗೆ ಸುಮಾರು ದಂಡಿ ಆರ್ಟಿಸ್ಟ್ಗಳು ಬಂದ್ಬಿಟ್ರು, ಅಂದರೆ ಸ್ಟಾರ್ ವ್ಯಾಲ್ಯೂ ಸಿಗುವಂತಹ ಒಂದು ಆರ್ಟಿಸ್ಟ್ಗಳನ್ನ ಕ್ರಿಯೇಟ್ ಮಾಡೋ ತಾಕತ್ತು ಇದೆ ನಮ್ಮ ಇಂಡಸ್ಟ್ರಿಲಿ. ಇಟ್ಸ್ ಅ ವೆರಿ ಬಿಗ್ ಹ್ಯಾಂಡ್, ಆಲ್ ದಿ ಬೆಸ್ಟ್ ಅಣ್ಣ. ದೊಡ್ಡದಾಗಿ ಎಲ್ಲ ಬೆಳೆಯೋಣ, ಇಂಡಸ್ಟ್ರಿನ ಜಾಗತಿಕ ಮಟ್ಟದಲ್ಲಿ ತೊಗೊಂಡೋಗೋಣ. ಆ ನಿಟ್ಟಿನಲ್ಲಿ ಮಾನ್ಸೂನ್ ರಾಗ ಚಿತ್ರ ಐ ಥಿಂಕ್ ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಹಾಡುಗಳು ಅನೂಪ್ ಸಿಲಿನ್ ಸರ್ ಇಟ್ ಮಾರ್ವಲಸ್, ಹ್ಯಾಟ್ಸ್ ಆಫ್ ಟು ಯು. ಇಲ್ಲಿ ಅದೇ ಗ್ಲೇರ್ ಹೊಡಿತಾ ಇದೆ, ಕನ್ನಡಕ ತೆಗ್ದುಬಿಟ್ಟಿದ್ದೀನಿ ಕಾಣಿಸ್ತಲ್ಲ. ಮತ್ತು ಇಲ್ಲಿ ನೆರೆದಿರುವಂತಹ ಎಲ್ಲ ಕಲಾವಿದರು, ಎಲ್ಲ ಚಿತ್ರರಸಿಕರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಹೆಡ್ಡು ಬುಷ್ ಬಗ್ಗೆ ನೆಕ್ಸ್ಟ್ ಮಾತಾಡೋಣ, ಇದು ಡಾಲಿ ಅವ್ರ ಐಡಿಯಾ, ನಾವೆಲ್ಲ ಹಿಂಗೆ ಒಂದು ಎಂಟ್ರಿ ಕೊಡೋಣ ಬಲು ಅಂತ ಅಂದರು. ಸೊ ಎಸ್ ಮಾಡೋಣ ಅಂತ ಬಂದ್ವಿ. ಇಟ್ಸ್ ವೆರಿ ನೈಸ್, ತುಂಬ ಖುಷಿ ಆಗ್ತದೆ. ಥ್ಯಾಂಕ್ ಯು ಅನು, ಥ್ಯಾಂಕ್ ಯು ಸರ್, ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್ ಸರ್. ನೀವೆಲ್ಲ ಗ್ಯಾಂಗ್ಸ್ಟರ್ ಆಗಿ ಎಂಟ್ರಿ ಕೊಟ್ಟು ರಿಲ್ಯಾಕ್ಸ್ ಆಗ್ಬಿಟ್ರಿ, ಅವ್ರು ಈಗಲೂ ಗ್ಯಾಂಗ್ಸ್ಟರ್ ಥರನೇ ನಿಂತ್ಕೊಂಡಿದ್ದಾರೆ, ಬಿಟ್ಟರೆ 4 ಮಟನ್ ಬಿರಿಯಾನಿ ತಿನ್ಬಿಡ್ತಾರೆ.